ವೇದಿಕೆಗೆ ಸ್ವಾಗತಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ತಾನೇ ನಮ್ಮ ಮಿಸ್ ಸುಪ್ರಾ ಇಂಟರ್ನ್ಯಾಷನಲ್ ವಿಜೇತರು ಹಾಗೂ ಚಲನಚಿತ್ರ ಖ್ಯಾತ ನಟಿಯರಾದಂತ ಕುಮಾರಿ ಆಶಾ ಭಟ್ರ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಗಣ್ಯಾದಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮೂರು ಭದ್ರಾವತಿ ಸ್ವಚ್ಛತಾ ಅಭಿಯಾನದ ರಾಯಭಾರಿಯಾಗಿ ನನಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ಕೈ ಮುಗಿದು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನನಗೆ ಯಾವಾಗಲೂ ಭದ್ರಾವತಿಗೆ ಬರಕೊಂದು ಕಾರಣ ಹುಡುಕ್ತಾ ಇರ್ತೀನಿ. ಈ ತರ ಯಾವುದೇ ಕಾರಣ ಹುಡುಕುದ ಸಿಕ್ಕಿದ್ರೂ ನಾನು ಪಟ್ ಅಂತ ಓಡ್ಕೊಂಡು ಬರ್ತೀನಿ. ಒಂದೋ ಟ್ರೈನ್ ಹತ್ಕೊಂಡು ಇಲ್ಲ ಬಸ್ ಹತ್ಕೊಂಡು ಇಲ್ಲ ಕಾರ್ ಅಲ್ಲಿ ವಾಟ್ ಎವರ್ ಇಸ್ ಅವೈಲೇಬಲ್ ಭದ್ರಾವತಿಗೆ ಬೇಕಾದಾಗ ಆಶಾ ಭಟ್ ಬರಬೇಕು ಅಂತ ಯಾರು ಕೇಳಿದ್ರು ನಾನು ಆಶಾ ಭಟ್ ಇಲ್ಲಿ ಅವತ್ತು ಇದ್ದೇ ಇರ್ತಾಳೆ. ಇದು ನಾನು ಮಾಡಿರುವಂತ ಪ್ರಾಮಿಸ್. ಎಲ್ಲೇ ಹೋದ್ರೂ ಹುಟ್ಟೂರನ್ನ ಮರಿಬಾರದು ಅಂತ ಅದು ನೀವುಗಳು ಕೂಡ ಆ ಅಭಿಮಾನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ನಾನು ನಿಮಗೆಲ್ಲ ಕೇಳ್ಕೊಳ್ತೀನಿ. ನಾನು ಮನೆಗೆ ಇನ್ವೈಟ್ ಮಾಡಕ್ ಬಂದಾಗ ಮಾತಾಡ್ತಾ ಇದ್ದೆ, ಒಂದು ಟಾಪಿಕ್ ಬಂತು, ಡಿಗ್ನಿಟಿ ಆಫ್ ಲೇಬರ್ ಅಂತ. ಮಕ್ಕಳೇ ಕೇಳಿದಿರಾ ಸ್ಕೂಲಲ್ಲಿ? ಗೊತ್ತಾ, ಯಾವುದೇ ಕೆಲಸ ದೊಡ್ಡದು ಸಣ್ಣದೆಲ್ಲ ಸಮಾನವಾಗಿ ಅದನ್ನ ಸ್ವೀಕರಿಸಬೇಕು ಅಂತ. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪೌರ ಕಾರ್ಮಿಕರು ನಮ್ಮನೆ ಕಸಗಳನ್ನ ದಿನ ಬಂದು ಎತ್ಕೊಂಡು ಹೋಗ್ತಾರೆ, ಆದ್ರೆ ಅವ್ರಿಗೆ ನಾವು ಕೊಡಂತ ಕೃತಜ್ಞತೆ ಇಷ್ಟೇ. ಆ ಕೃತಜ್ಞತೆ ಮನೋಭಾವ ಮನ್ಸಲ್ಲಿ ಇರ್ಲಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಏನೇ ಆದ್ರೂ ಅವ್ರು ಬಂದು ನಮ್ಮನೆ ಕಸ ಎತ್ಕೊಂಡು ಹೋಗಿ ಅದನ್ನ ಕ್ಲೀನ್ ಮಾಡ್ತಾ ಇದಾರೆ, ನಮ್ಮ ಸೊಸೈಟಿನ ಚೆನ್ನಾಗಿಡ್ತಾ ಇದಾರೆ. ಸೊ ಅವ್ರನ್ನ ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡಿ, ಅವ್ರಿಗೆ ಯಾವತ್ತೂ ಒಂದು ಗ್ರಾಟಿಟ್ಯೂಡ್ ಮನ್ಸಲ್ಲಿ ಇಟ್ಕೊಂಡಿ. ಅವರೆಲ್ಲರಿಗೂ ನಾನ್ ಕೈ ಜೋಡಿಸಿ ನನ್ನ ನಮನಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ವೇದಿಕೆ ಮೇಲೆ. ಆರೋಗ್ಯವೇ ಭಾಗ್ಯ ಅಂತ ಎಲ್ಲ ಕಡೆ ನಾವು ಓದ್ತಾ ಬಂದಿದೀವಿ. ಹೆಲ್ತ್ ಇಸ್ ವೆಲ್ತ್, ಆಲ್ಮೋಸ್ಟ್ 4th ಕ್ಲಾಸ್ ಇಂದ ಇದೆಯಾ ನಿಮಗೆ ಈ ಚಾಪ್ಟರ್ ಹೆಲ್ತ್ ಇಸ್ ವೆಲ್ತ್? ಹೇಳ್ಕೊಡ್ತಾರ? ಫಾಲೋ ಮಾಡ್ತೀರಾ? ಮಾಡ್ತೀರಾ? ಕೇಳಿಸ್ತಾ ಇವಳ? ಬಿಸಿಲು ಜಾಸ್ತಿ ಆಗಿದೆ, ಸಿಕ್ಕಿರೋ ಪ್ಯಾಂಪ್ಲೆಟ್ಸ್ ಎಲ್ಲ ಮುಖ ಕವರ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದೀರಾ? ಬತ್ ಒಂದ್ಸತಿ ತೆಗೆದು ಓದಿದಿರಾ? ಓದಿದ್ರಾ? ಪಾಯಿಂಟ್ಸ್ ನೀಟಾಗಿ ನೆನಪಿದ್ಯಾ? ಎಲ್ಲರೂ ಸಹ ಹೇಳಿದ ಅದೇನೆ, ಹಸಿ ಕಸ ಒಣ ಕಸ ಅದು ಯಾಕೆ ಪದೇ ಪದೇ ಹೇಳ್ತಾ ಇದಾರೆ ಅಂದ್ರೆ ಅದು ಅತ್ಯಗತ್ಯವಾಗಿದೆ ಇವಾಗ ನಮಗೆ. ನಾವು ನಮ್ಮ ಮನೆ, ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶ, ಈ ಹಂತದಲ್ಲಿ ಪ್ರೇಮನ ಉಳಿಸ್ಕೊಂಡು ಅಭಿಮಾನ ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ. ನಾವು ನಮ್ಮ ಮನೆಗಳನ್ನ ಕ್ಲೀನ್ ಆಗಿಡುವ ಮೂಲಕ, ನಮ್ಮ ಊರನ್ನ ಕ್ಲೀನ್ ಆಗಿಡುವ ಮೂಲಕ, ನಮ್ಮ ನಾಡನ್ನ ಸ್ವಚ್ಛವಾಗಿಡುವ ಮೂಲಕ ನಾವು ನಮ್ಮ ಒಂದು ಕೊಡುಗೆ ಕೊಡ್ಬೋದು. ಎಲ್ರೂ ಕೆಲಸ ಮಾಡ್ತೀರಾ, ಬಿಸಿ ಇರ್ತೀರಾ, ಇಡೀ ದಿವಸ 9 to 5 ಜಾಬ್ ಇರ್ಬೋದು, ಅಥವಾ ಮನೆಯಲ್ಲೇ ಹೋಮ್ ಮೇಕರ್ ಆಗಿ ಎಲ್ಲರೂ ಬಿಸಿ ಇರ್ತೀರಾ, ಗವರ್ಮೆಂಟ್ ಕೆಲ್ಸಕ್ಕೆ ಹೋಗಿರ್ತೀರಾ, ಆಕ್ಟಿಂಗ್ ಮಾಡಕ್ ಹೋಗಿರ್ತೀರಾ, ಬೇರೆ ಬೇರೆ ಊರಿಗೆ ಹೋಗಿ ಬಂದಿರ್ತೀರಾ, ನೀವು ಕೇಳ್ಬೋದು ಈ ತರ ಒಂದ್ಸತಿ ವೇದಿಕೆ ಮೇಲೆ ಬಂದು ಭಾಷಣ ಕೊಟ್ಟ ತಕ್ಷಣ ಎಲ್ಲ ಸ್ವಚ್ಛತೆ ಆಗ್ಬಿಡತ್ತಾ ಅಥವಾ ಅದು ಒಂದ್ ದಿವಸಕ್ಕೆ ಮಾತ್ರನ ಅಂತ? ಯಾಕೆ ನಾವು ಈ ತರ ಅವೇರ್ನೆಸ್ ತರ್ತಾ ಇರೋದು? ನಾವು ಇಡೀ ದಿವಸ ಎಷ್ಟೇ ಬಿಸಿ ಇದ್ರು ನಮ್ಮ ನಮ್ಮ ಮನೆ, ನಮ್ಮ ಊರು ಒಂದ್ 10 ನಿಮಿಷ ತೆಗಿಬೋದಾ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಕ್ಕೆ ವಾರದಲ್ಲಿ? ಇದು ಟೆಕ್ನಿಕಲ್ ಆಸ್ಪೆಕ್ಟ್ ನಾನು ಹೇಳಕ್ ಹೋಗ್ತಾ, ಪ್ರೀತಿ ಒಂದ್ ಭಾವನೆ ಯಾವತ್ತೂ ಮನ್ಸಲ್ಲಿ ಇರುತ್ತೆ, ಅದೇ ಭಾವನೆ ನಮ್ಮ ಊರು ಅಂತ ಯಾಕೆ ಬರಲ್ಲ? ಈ ಭಾವನೆ ಬಗ್ಗೆ ನಾನು ಜಾಸ್ತಿ ಯಾಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ದೊಡ್ಡ ಲೆಕ್ಕದಲ್ಲಿ ಏನೋ ಒಂದು ಫಿಲಾಂಥ್ರೋಪಿಸ್ಟ್ ಕೆಲಸ ಮಾಡಬೇಕು, ನೆಲ್ಸನ್ ಮಂಡೇಲಾ ಆಗಿರ್ಬೇಕು, ಮಹಾತ್ಮ ಗಾಂಧಿ ಆದ್ರೇನೆ ಸೋಷಿಯಲ್ ವರ್ಕ್ ಮಾಡಕ್ಕಾಗತ್ತೆ ಅಂತ ಹೇಳ್ತಾ ಇಲ್ಲ. ನಾವು ಸಾಮಾನ್ಯ ನಾಗರಿಕರಾಗಿ ಕೂಡ ಈ ತರ ಒಂದು ಸಣ್ಣ ಕೊಡುಗೆ ನಮ್ಮ ಸೊಸೈಟಿಗೆ ನಾವು ಕೊಡ್ಬೋದು ಅಂತ ಹೇಳ್ತಿರೋದು. ಅದು ಯಾವಾಗ ಬರುತ್ತೆ? ಇದು ನಮ್ಮೂರು ಅನ್ನೋ ಪ್ರೀತಿ ಅಭಿಮಾನ ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ಈ ತರ ಸಣ್ಣ ಪುಟ್ಟ ಕೆಲಸ ಮಾಡೋದ್ ನಿಲ್ಲಿಸ್ತೀವಿ. ರಸ್ತೆ ಮೇಲೆ ಉಗಿಯೋದಾಗಿರ್ಬೋದು, ಕಡಲೆಕಾಯಿ ತಿಂತ ಅದ್ರದ್ದು ಸಿಪ್ಪೆ ಹೊರಗೆ ಎಸೆಯೋದಾಗಿರ್ಬೋದು, ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಎಸೆಯೋದಾಗಿರ್ಬೋದು, ಇದೆಲ್ಲ ಸಣ್ಣ ಸಣ್ಣ ಪುಟ್ಟ ಕೆಲಸ. ನೀವು ಹೇಳ್ತೀರಾ ಇದೆಲ್ಲ ಹೇಗ್ ಮ್ಯಾಟರ್ ಆಗತ್ತೆ? ನೀರ್ ಬಾಟಲ್ ಕುಡಿತಾ ಹೋಗ್ತಾ ಇರ್ತೀರಾ, ಅಲ್ಲೇ ಎಸಿತೀರಾ, ಅದೆಲ್ಲ ಮಾಡೋದ್ ಯಾವಾಗ ನಿಲ್ಲಿಸ್ತೀರಾ? ನಮ್ಮ ಊರು ನನ್ನ ಅಭಿಮಾನ ಪ್ರೀತಿ ಮನ್ಸಲ್ಲಿ ಬಂದಾಗ. ಕರೆಕ್ಟ್.